ಸಾಗಣ ಮಾತಾಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಲೈವ್ ಬರೋದಕ್ಕೆ ಕಾರಣ ಏನು, ವಿಶೇಷ ಏನು ಅಂತಂದ್ರೆ, ಎಷ್ಟೋ ಜನ ನವೆಂಬರ್ ಕನ್ನಡಿಗರಿದ್ದಾರೆ, ನವೆಂಬರ್ 1ಕ್ಕಷ್ಟೇ ಕನ್ನಡಿಗರಿದ್ದಾರೆ. ವರ್ಷದ 365 ದಿನವೂ ಕನ್ನಡ ಪ್ರೇಮವನ್ನು ತೋರಿಸ್ತಕ್ಕಂಥ ಕನ್ನಡಿಗರನ್ನ ನಾವೆಲ್ಲರೂ ಕಾಣ್ತೀವಿ. ಬಹಳ ವಿಶೇಷವಾದಂಥ ವ್ಯಕ್ತಿಗಳು ಬಸ್ಸಲ್ಲಿ, ಆಟೋದಲ್ಲಿ, ಬೈಕ್ಗಳಲ್ಲಿ ತಮ್ಮ ಕನ್ನಡ ಪ್ರೇಮವನ್ನು ತೋರಿಸ್ತಕ್ಕಂಥವ್ರನ್ನ ನಾವು ನೋಡಿದ್ದೀವಿ. ಇವತ್ತೊಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವರ ಕನ್ನಡ ಪ್ರೇಮ ಏನು, ಯಾವ ರೀತಿ ಅವರ ಒಂದು ಕನ್ನಡಾಭಿಮಾನವನ್ನು ನೀವು ನೋಡ್ತೀರ ಅನ್ನೋದನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಇದೊಂದು ಅಂಗಡಿ, ಇದು ಅವರ ಅಂಗಡಿಯಲ್ಲಿ ನಾನು ಇದ್ದೀನಿ. ಅವರ ಕನ್ನಡ ಪ್ರೇಮ ಏನು ಅಂತ ನೋಡೋದಕ್ಕಿಂತ ಮುಂಚೆ ಮೊದಲು ಅವರ ಅಂಗಡಿಯ ನಾಮಫಲಕ ಏನು ಅನ್ನೋದನ್ನು ದಯವಿಟ್ಟು ನಾವು ನೋಡ್ತೀವಿ. ನೋಡ್ತಿರ್ಬೋದು ನೋಡಿ, ಅವರೇನು ಕನ್ನಡ ಪ್ರೇಮ ಅಂತಂದರೆ, ಕರ್ನಾಟಕವೇ ಕರ್ನಾಟಕವೇ ದೇವಾಲಯ, ಕನ್ನಡವೇ ದೇವರು, ವಿಷ್ಣುವರ ಮೆಡಿಕಲ್ ಅಂತೇಳಿ ಅದಾದಂತರ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅವರೇನು ಮೆಡಿಕಲ್ ಮೇಲೆ ನಿಮ್ಗೆ ಕಾಣಿಸ್ತಾ ಇದೆ, ವಿಷ್ಣುವರ ಮೆಡಿಕಲ್ ಅಂತೇಳಿ ನೋಡಿ ಮೇಲ್ಗಡೆ ಕಾಣಿಸ್ತಾ ಇದೆ. ಕರ್ನಾಟಕವೇ ದೇವಾಲಯ, ಕನ್ನಡವೇ ದೇವರು ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅದ ನಂತರ ಓಕೆ ಸ್ನೇಹಿತರೆ, ನೀವು ನೋಡಿದ್ರಲ್ಲ ಇದು ಅವರ ಅಂಗಡಿಯ ಹೆಸರು, ಫಲಕದ ಹೆಸರು, ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತ ಕಾಣಿಸುತ್ತೆ. ಈಗ ಮೊನ್ನೆ ಈಗ ಇತ್ತೀಚೆಗೆ ಮೆಡಿಕಲ್ ಶಾಪ್ ಇದು, ಇದೊಂದು ಬಂದು ಔಷಧಿ ಅಂಗಡಿ. ಇದು ಈ ಅಂಗಡಿಯ ಹೆಸರನ್ನ ಅವರ ರೀತಿ ಇಟ್ಕೊಂಡಿದ್ದಾರೆ. ಜೊತೆಗೆ ಬಂದು ಇವರೊಂದು ಇತ್ತೀಚೆಗೆ ಒಂದು 3 ದಿನದ ಹಿಂದೆ ಒಂದು ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ಡಾಕ್ಟರ್ ಕ್ಲಿನಿಕ್ ಓಪನ್ ಮಾಡಿ ಆ ಕ್ಲಿನಿಕ್ಗೆ ನೀವು ನೋಡಿರ್ಬೋದು, ಯಾವುದೇ ಹಾಸ್ಪಿಟಲ್ಗಳಲ್ಲಿ ತುಂಬ ಇಂಗ್ಲೀಷ್ ಮಯವಾಗಿರ್ತಕ್ಕಂಥ ಹಾಸ್ಪಿಟಲ್ಗಳನ್ನ ನೀವು ನೋಡಿರ್ಬೋದು. ಎಷ್ಟೋ ಜನ ನಮ್ಮ ರೋಗಿಗಳಿಗೆ ಕನ್ನಡವೇ ಅರ್ಥವಾದಂಥ ಹೆಸರು ನೋಡ್ತಿರ್ಬೋದು. ವಿಷ್ಣುವರ್ಧನ್ ಅವರ ಅಪ್ಪಟ. ಎರಡನೇದಾಗಿ ವಿಷ್ಣುವರ್ಧನ್ ಕ್ಲಿನಿಕ್ ಅಂತೇಳಿ ಎರಡನ್ನು ಸಹ ಅವರ ಒಂದು ಶಾಪ್ ಮಾಡಿದ್ದಾರೆ. ಎರಡನ್ನು ನೀವು ನೋಡ್ತೀರಾ. ಓಕೆ ಸ್ನೇಹಿತರೆ, ಅವರ ಅಂಗಡಿಯನ್ನು ನೀವು ನೋಡಿರ್ತೀರಾ, ಅದರ ಅಂಗಡಿಯ ಒಳಭಾಗದಲ್ಲಿ, ಅಂಗಡಿಯ ಒಳಭಾಗದಲ್ಲಿ ಏನಿದೆ ಅಂತ ನೀವೆಲ್ಲರೂ ನೋಡ್ಬೋದು. ಬನ್ನಿ ತೋರಿಸ್ಕೊಡ್ತೀನಿ ನಾನು. ಇದು ಅಂಗಡಿಯ ಒಳಭಾಗದಲ್ಲಿ ಅವರು ಕನ್ನಡ ಧ್ವಜವನ್ನು ಇಟ್ಟಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಈ ಧ್ವಜವನ್ನು ಇಟ್ಟಿರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. 3 ಕಡೆ ಧ್ವಜವನ್ನು ಇಟ್ಟಿದ್ದಾರೆ. ಜೊತೆಗೆ ಬಂದು ಅವರ ಅಂಗಡಿಯ ಮೇಲ್ಭಾಗದಲ್ಲಿ ಅವರು ಡಾಕ್ಟರ್ ವಿಷ್ಣುದಾದ ಮೆಡಿಕಲ್ಸ್ ಅಂತ ಹೇಳಿ ಬರ್ಕೊಂಡಿರೋದು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ವಿಶೇಷ ಏನು ಅಂತಂದರೆ, ಅವರು ಬರೆದಿರತಕ್ಕಂಥ ಒಂದು 2-3 ಸಾಲುಗಳನ್ನ ಗಮನಿಸಿ, ಕನ್ನಡ ಭಾಷೆ ನನ್ನ ಮಾತೃ ದೇವತೆ, ನನ್ನ ಭಾಷೆಗೆ ಗೌರವ ಕೊಡದವ, ಕೋಟಿ ವ್ಯಾಪಾರ ಮಾಡಲು ಬಯಸಿದರು, ನಾ ಸ್ವೀಕರಿಸಲಾರೆ. ಅಂದರೆ ಇವರ ಅಂಗಡಿಯಲ್ಲಿ ಕನ್ನಡವನ್ನು ಬಿಟ್ಟು ಬೇರೆ ಯಾವುದೇ ಭಾಷೆ ಮಾತಾಡೋಕ್ಕೆ ಬಂದರೂ ಸಹ ಅವರು ನಾನು ಸ್ವೀಕಾರ ಮಾಡಲ್ಲ, ಕನ್ನಡವೇ ನನ್ನ ಉಸಿರು ಅಂತ ಬರೆದಿರ್ತಕ್ಕಂಥದ್ದು. ಡಾಕ್ಟರ್ ವಿಷ್ಣುದಾದ ನನ್ನ ಗುರು ಹೆಸರು ಅಂತ ಏನೋಬಾರ. ಕನ್ನಡ ಮೊಳಗಳಿ, ಕನ್ನಡ ಮೆರೆಯಲಿ, ಕನ್ನಡ ಬಾಳಲಿ, ಕರುನಾಡ ದೇಗುಲದಲ್ಲಿ ಕನ್ನಡವೇ ದೇವರು. ಜೊತೆಗೆ ನಮ್ಮ ತಂಡದ ಅಭಿಮಾನವನ್ನು ಮೆಚ್ಚಿ ಮೇಲ್ಗಡೆ ಕರುನಾಡ ಸೇವಕರು ಅಂತ ಹೇಳಿ ಒಂದು ಹೆಸರು ನೀವು ನೋಡ್ಬೋದು ಅಲ್ಲಿ ಮೇಲ್ಗಡೆ ಅವರು ಹಾಕಿರ್ತಕ್ಕಂಥದ್ದನ್ನು. ಸೊ ಇದು ಇವರ ಒಂದು ಅಂಗಡಿಯಲ್ಲಿ ಇವರು ಹಾಕಿರ್ತಕ್ಕಂಥದ್ದು. ಈ ಥರ ಎಲ್ಲ ಕನ್ನಡದ ಸಂಬಂಧಪಟ್ಟಂತ, ಯಾಕಂದರೆ ಈ ಥರದ ಅಭಿಮಾನಿಗಳನ್ನ ನಾವು ನಿಜಕ್ಕೂ ಅದೊಂದು ಖುಷಿ ಅನಿಸುತ್ತೆ ಸ್ನೇಹಿತರೆ. ಕರೆಕ್ಟಾಗಿ ಓದ್ಕೊಳ್ಳಿ. ಇವರ ಅಂಗಡಿಯ ವ್ಯಾಪಾರಕ್ಕೆ ಯಾರೇ ಬಂದರೂ, ಬೇರೆ ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರೂ ಅವರು ಮಾತಾಡೋದಿಲ್ವಂತೆ. ಕನ್ನಡ ಮಾತಾಡಿದವ್ರಿಗೆ ಮಾತ್ರ ವ್ಯಾಪಾರ ಮಾಡೋದು ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಯನ್ನು ನೀವು ನೋಡಿದ್ರಿ ಸ್ನೇಹಿತರೆ, ಇದು ಈ ಕಡೆ ಬನ್ನಿ, ಇದು ನೋಡ್ತಾ ಇದ್ದೀರಿ ಅಂಗಡಿ ಒಳಗಡೆ ಸೊ ಈಗ ಆ ವ್ಯಕ್ತಿ ಯಾರು ಅವರ ಒಂದು ಪರಿಚಯವನ್ನು ನಾವು ಮಾಡಿಕೊಡೋಣ. ಅಂಗಡಿಯ ಒಂದು ಇದು ಅಭಿಮಾನ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನಾವೆಷ್ಟೋ ಜನ ಹೇಳ್ತೀವಿ ಹೊರಗಡೆ ಹೋಗಿ ಗಲಾಟೆ ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಕನ್ನಡ ಉಳಿಸೋದಕ್ಕೆ ಏನೂ ಬೇಡ, ನಮಗಲ್ಲಿ ನಮಗೆ ಅಭಿಮಾನ ಅನ್ನೋದೊಂದು ಇದ್ದರೆ ಏನು ಬೇಕಾದ್ರೂ ಆಗುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಚೇತನ್ ಬನ್ನಿ, ಇವರೇ ಈ ಅಂಗಡಿಯ ಮಾಲೀಕರು ಚೇತನ್ ಅಂತ ಹೇಳಿ. ಚೇತನ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಏನು ನಿಮ್ಮ ಅಂಗಡಿಲಿ ಯಾರು ಬರ್ತಾರಲ್ಲ ಅವ್ರಿಗೆ ಹೇಗೆ ಏನು? ಇಲ್ಲಿ ಎಲ್ಲ ಥರ ಲ್ಯಾಂಗ್ವೇಜ್ ಎಲ್ಲ ಥರ ಭಾಷೆಯವರು ಇದ್ದಾರೆ. ಜಾಸ್ತಿ ನಾನು ಯಾರೇ ಬಂದರೂ ಕೂಡ ಕನ್ನಡದಲ್ಲೇ ನಾನು ಜಾಸ್ತಿ ಮಾತಾಡೋದು. ತುಂಬ ಹಿಂದಿಯವ್ರು ಬರ್ತಾರೆ, ಅವ್ರಿಗೂ ಕೂಡ ಕನ್ನಡದಲ್ಲೇ ಮಾತಾಡೋದು, ಕನ್ನಡದಲ್ಲೇ ಅವ್ರಿಗೆ ಔಷಧಿ ಕೊಟ್ಟು ಅವ್ರಿಗೆ ಅರ್ಥ ಆಗದಿದ್ರು ಕೂಡ ಅರ್ಥ ಮಾಡಿಸಿ ಕ್ಯಾಲ್ಕುಲೇಟರ್ ನಾನು ಹೇಳಿ ಅರ್ಥ ಮಾಡಿಸಿ ಅವ್ರ ಹತ್ರ ವ್ಯಾಪಾರ ಮಾಡಿ ಕಳ್ಸ್ಕೊಡ್ತಾ ಇದ್ದೀನಿ. ನಾನು ಯಾವತ್ತಿದ್ರೂ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋದಕ್ಕೆ ನಾನು ಇಷ್ಟಪಡಲ್ಲ. ನಾನು ಎಲ್ಲ ಭಾಷೆನ ಗೌರವಿಸ್ತೀನಿ, ಆದರೆ ನನ್ನ ತಾಯಿ ಭಾಷೆನ ನಾನು ಯಾವತ್ತೂ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ. ನನ್ನ ತಾಯಿ ಭಾಷೆನ ಹೆಚ್ಚೆಚ್ಚುವಾಗಿ ಪ್ರೀತಿಸ್ತೀನಿ. ಆ ಒಂದು ಕಾರಣಕ್ಕೋಸ್ಕರ ಈ ಥರ ಬೋರ್ಡ್ ಹಾಕೊಂಡು ಪ್ರತಿದಿನ ಎಷ್ಟೋ ಜನ ಬಂದು ಮಾತಾಡ್ಕೊಂಡು
ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಹಿಂದಿಯವರು ಕೂಡ ಇಲ್ಲಿ ಬಂದು ಕನ್ನಡ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದ್ರೆ ಈಗ ನಿಮ್ಮ ಅಂಗಡಿಗೆ ಬಂದ ಮೇಲೆ ಯಾವುದೇ ಭಾಷೆ ಮಾತಾಡಿದ್ರೆ ನೀವು ವ್ಯಾಪಾರ ಮಾಡಲ್ಲ ಬೇಕಾಗಿಲ್ಲ? ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಹೇಳಿ ಕಳಿಸ್ತಾ ಇರ್ತೀನಿ, ಕನ್ನಡ ಕನ್ನಡ ಕನ್ನಡದಲ್ಲಿ ಹೇಳ್ರಿ. ನೆನ್ನೆನೂ ಕೂಡ ಕನ್ನಡ ರಾಜ್ಯೋತ್ಸವ ಇತ್ತು, ಇವತ್ತೇನಿದೆ ಏನು ಜಂಡ ಏನಿದು ಅಂತ ಹೇಳ್ತಿದ್ರು. ಅವ್ರಿಗೂ ಕೂಡ ನನಗೆ ವ್ಯಾಪಾರನೇ ಮಾಡಲಿಲ್ಲ, ನೀವು ಇಷ್ಟು ವರ್ಷ ಆಗುತ್ತೆ ಕರ್ನಾಟಕದಲ್ಲಿ ಇಟ್ಕೊಂಡು ನವಂಬರ್ 1 ಅಂದ್ರೆ ಏನು ಅಂತ ತಿಳ್ಕೊಳ್ಳಿಲ್ಲ ಅನ್ನೋಕ್ಕೆ ಇನ್ನೇನಕ್ಕೆ ನಾನು ನಿಮಗೆ ವ್ಯಾಪಾರ ಮಾಡಬೇಕು ಅಂದ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಕಳಿಸ್ಕೊಟ್ಟೆ ಅವ್ರನ್ನು ಕೂಡ. ನೀವು ನಿಮ್ಮ ವ್ಯಾಪಾರಕ್ಕಿಂತ ನನಗೆ ನನ್ನ ಭಾಷೆನೇ ಮುಖ್ಯ. ನಾನು ಕೊನೆ ಪಕ್ಷ ಊರಿಗೆ ಹೋಗಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತೀನಿ, ನನ್ನ ಭಾಷೆ ನಾನು ಯಾವತ್ತೂ ಆ ಗೌರವ ತರೋದಕ್ಕೆ ನಾನು ಇಷ್ಟಪಡಲ್ಲ. ಇದು ಕೊನೆ ಉಸಿರೋವರೆಗೂ ನಾನು ಕನ್ನಡಕ್ಕೋಸ್ಕರನೇ ಇರ್ತೀನಿ, ಕನ್ನಡಕ್ಕೋಸ್ಕರನೇ ಬದುಕ್ತೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಇದು ಇವರ ಕನ್ನಡ ಅಭಿಮಾನ. ನೀವು ನಿಮ್ಮ ಮನೇಲಿ ಯಾವ್ದಾದ್ರು ಮಾತಾಡ್ಕೊಳ್ಳಿ ಭಾಷೆನ, ಆದರೆ ಹೊರಗಡೆ ಬಂದಾಗ ನಮ್ಮ ರಾಜ್ಯದ ಆಡಳಿತ ಭಾಷೆ ಕನ್ನಡ, ಕನ್ನಡದಲ್ಲಿ ವ್ಯವಹರಿಸಿ. ಈ ರೀತಿಯ ಒಂದು ಮನಸ್ಥಿತಿಯನ್ನು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಅಂಗಡಿಯ ಮಾಲೀಕರು ಅಥವಾ ಯಾರೇ ಹೋಟೆಲ್ಗಳವರು ಆಗಲಿ ಯಾರೇ ಆಗಲಿ, ನಾನು ಯಾವಾಗಲೂ ಒಂದು ಮಾತಾಡ್ತೀನಿ, ಒಬ್ಬ ಪಾನಿಪುರಿಯವನು 6 ಪಾನಿಪುರಿ ಕೊಟ್ಟು ನಮ್ಮ ಕೈಲಿ ಹಿಂದಿ ಮಾತಾಡಿಸ್ತಾನೆ, ಆದರೆ ನಾವು 6 ತಿಂಗಳು ಅದೇ ಪಾನಿಪುರಿ ಅಂಗಡಿಯಲ್ಲಿ ಕೆಲಸ ಹೋಗಿ ತಿಂತಾ ಇರ್ತೀವಿ, ಅವ್ರಿಗೆ 1 ಕನ್ನಡ ಪದವನ್ನು ಮಾತಾಡಿಸೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಇದು ನಮ್ಮ ನಿರಾಭಿಮಾನದ ಕೊರತೆ, ನಮ್ಮ ನಿರಾಭಿಮಾನದ ಒಂದು ಪ್ರತಿಫಲ ಇದೆಲ್ಲ ಆಗ್ತಾ ಇರ್ತಕ್ಕಂಥದ್ದು. ಇಂಥ ಕನ್ನಡ ಪ್ರೇಮಿಗಳು ಎಲ್ಲ ಕಡೆ ಹುಟ್ಟಲಿ. ಇನ್ನೊಂದು ವಿಶೇಷ ಏನು ಅಂತಂದರೆ, ಇವತ್ತು ಲೈವ್ ಬಂದಿದ್ದು ಇದೇ ಇವರು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ 4ನೇ ತಾರೀಕು ಭಾನುವಾರ, 4ನೇ ತಾರೀಕು ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ರಾಜ್ಯೋತ್ಸವದಲ್ಲಿ ಇಡೀ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಅನ್ಕೋತೀನಿ, ನನ್ನ ಕಂಡಂಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇವರ ಕನ್ನಡ ಪ್ರೇಮದ ಒಂದು ಕುರುಹಾಗಿ ಇದೇ ಅಂಗಡಿಯಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪುತ್ಸಳಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದೇ ಒಂದು ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಪುತ್ಸಳಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂಗಡಿ ಒಳಗಡೆ, ಇದೊಂದು ಔಷಧಿ ಅಂಗಡಿ, ಇದು ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಔಷಧಿ ಅಂಗಡಿ ಒಳಗಡೆ ವಿಷ್ಣುವರ್ಧನ್ರವರ ಒಂದು ಪುತ್ಸಳಿಯನ್ನು ಇವರು ಇಲ್ಲಿ ಸ್ಥಾಪನೆ ಮಾಡಿ ಅವರ ಒಂದು ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ನಾನು ಒಂದೇ ಒಂದು ಕೇಳ್ಕೊಳ್ಳೋದಿಷ್ಟೇ, ಜಾತಿಯ ಹೆಸರಲ್ಲಿ ಬೇರಾಗಿರ್ತಕ್ಕಂಥವ್ರು, ಧರ್ಮದ ಹೆಸರಲ್ಲಿ ಬೇರಾಗಿರ್ತಕ್ಕಂಥವ್ರು, ನಮಗೆ ಕರ್ನಾಟಕ ಅಂತಾಗ ನಮಗೆ ಯಾವಾಗಲೂ ನಮಗೆ ಪ್ರೀತಿ ಹುಟ್ಟಬೇಕು. ನಮ್ಮ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಶಂಕರ್ ನಾಗ್ ಅವರು ನಮ್ಮ 3 ಕಣ್ಣುಗಳು. ಅವರು ಅವ್ರನ್ನ ಯಾವತ್ತೂ ನಾವು ಪ್ರೀತಿ ಮಾಡೋಣ. 4ನೇ ತಾರೀಕು ಬೆಳಿಗ್ಗೆ ನಾನು ಸಹ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಹಲವಾರು ಸಿನಿಮಾ ನಟರು ಬರ್ತಾ ಇದ್ದಾರೆ, ರಕ್ತದಾನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೇನು ಮಾಡುತ್ತೆ? ಆರೋಗ್ಯ ತಪಾಸಣೆ ಉಚಿತವಾಗಿ, ಕಣ್ಣಿನ ತಪಾಸಣೆ ಉಚಿತವಾಗಿ. ಇದು ಯಾವ ಏರಿಯಾ? ಯಾವ ಬಡ ಕೋಣನಕುಂಟೆ? ಯಾವ ರಸ್ತೆ? ಗಣೇಶ ಟೆಂಪಲ್, ಗಣೇಶ ದೇವಸ್ಥಾನ ರೋಡ್, ಚುಂಚಗಟ್ಟಕ್ಕೆ ಹೋಗೋ ರೋಡ್. ಚುಂಚಗಟ್ಟಕ್ಕೆ ಹೋಗೋ ಗಣೇಶ ರಸ್ತೆಗೆ ಹೋಗೋ ರಸ್ತೆಯಲ್ಲಿ ಈ ವಿಷ್ಣುವರ್ಧನ್ ಮೆಡಿಕಲ್ ಅಂತ ಹೇಳಿ ನೀವು ಕಾಣಿಸೋದು. ಇಲ್ಲಿಗೆ ಬನ್ನಿ, ಭಾನುವಾರ ನಾನು ಸಿಗ್ತೀನಿ ಯಾರು ಹತ್ತಿರದಲ್ಲಿ ಇರೋರಿದ್ರೆ. ಒಂದು ಅದ್ಭುತವಾದ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ನೋಡೋಣ. ಕಡೆಯದಾಗಿ ನಾನು ಯಾವಾಗಲೂ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ, ನಾವು ನೀವು ಸತ್ತೋಗ್ತೀವಿ, ಸತ್ತ ಮೇಲೆ ನಮ್ಮ ಸಮಾಧಿ ಮೇಲೆ ನಮ್ಮ ನಮ್ಮ ಹೆಸರುಗಳನ್ನ ಬರೆದಿರ್ತಾರೆ. ನಮ್ಮ ಯಾರು ಸಾಯ್ತೀವಿ ಅವ್ರ ಹೆಸರನ್ನ ಕನ್ನಡದಲ್ಲಿ ಬರೆದಿರ್ತಾರೆ. ಅಂದ್ರೆ ಅರ್ಥ ಇಷ್ಟೇ, ಕನ್ನಡಿಗ ಸತ್ತೋದ್ರು ಕನ್ನಡ ಸಾಯಲ್ಲ ಅಂತ ಹೇಳಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ, ಜೈ ವಿಷ್ಣುನಾಥ ಮೆಡಿಕಲ್ಸ್. ನಮಸ್ಕಾರ, ಜೈ ಕರ್ನಾಟಕ ಸೇವಕರು.